ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಕೊಲೆಗೆ ಬಳಕೆ ಮಾಡಿದಂತಹ ವಾಹನಗಳನ್ನ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸುಮಾರು ಒಂಬತ್ತು ವಾಹನಗಳನ್ನ ಜಪ್ತಿ ಮಾಡ್ಕೊಂಡಿರುವಂತದ್ದು ನಾನೀಗ ಅದೇ ಆ ಒಂದು ವಾಹನಗಳನ್ನ ತೋರಿಸ್ತಾ ಹೋಗ್ತೀನಿ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿರುವಂತಹ ವಾಹನಗಳಿಂದವೆ ಅವೆಲ್ಲವೂ ಕೂಡ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಳಕೆಯಾದಂತಹ ವಾಹನಗಳು ಇದುವರೆಗೂ ಒಂಬತ್ತು ವಾಹನಗಳನ್ನ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದು ಆ ಒಂದು ಜಪ್ತಿಯಾದ ವಾಹನಗಳ ಮಾಹಿತಿಯನ್ನ ಕೇಳಿ ಆರ್ ಟಿಒ ಅಧಿಕಾರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಈಗಾಗಲೇ ಟಿಒ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿರುವಂತದ್ದು ರಾಜಾಜಿನಗರ ಯಶವಂತಪುರ ಕೋರ್ಮಂಗಲ ಇಂದ್ರಾನಗರ ಹಾಗೆ ತುಮಕೂರು ಆರ್ಟಿಒ ಅಧಿಕಾರಿಗಳಿಗೆ ಪತ್ರವನ್ನ ಬರೆಯಲಾಗಿದೆ ವಾಹನಗಳ ಮೂಲ ಮಾಲೀಕರು ಯಾರು ಯಾರ ಯಾರ ಹೆಸರಲ್ಲಿ ವಾಹನಗಳು ನೋಂದಣಿಯಾಗಿವೆ ಅನ್ನುವಂತ ಒಂದು ಮಾಹಿತಿಯನ್ನು ಕೇಳಿ ಈಗಾಗಲೇ ಪತ್ರವನ್ನು ಬರೆದಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ವೇಳೆ ಬೈಕ್ ಹಾಗೂ ಕಾರಿನಲ್ಲಿ ಷಡ್ಗೆ ಆರೋಪಿಗಳು ಬಂದಿರ್ತಾರೆ ಅನ್ನುವಂಥದ್ದೆ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುತ್ತೆ ಆರೋಪಿಗಳು ಓಡಾಡಿದಂತಹ ಬೈಕ್ ಗಳನ್ನ ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಶವ ಸಾಗಿಸಿದಂತಹ ಕಾರನ್ನ ಕೂಡ ವಶಪಡಿಸಿಕೊಳ್ಳಲಾಗಿರುವಂತದ್ದು ಸ್ಕಾರ್ಪಿಯೋ ಕಾರಿನಲ್ಲಿ ಅವರು ಶವವನ್ನ ಸಾಗಿಸಿದ್ರು ಅನ್ನುವಂಥ ಒಂದು ಮಾಹಿತಿ ಏನಿತ್ತು ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗಿತ್ತು ಹಾಗಾದ್ರೆ ಯಾರು ಯಾರು ಯಾವ ಯಾವ ವಾಹನದಲ್ಲಿ ಬಂದಿದ್ರು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಹೊಂಡ ಆಕ್ಟಿವಾ ಬೈಕ್ ನಲ್ಲಿ ನಂದೀಶ್ ಬಂದಿದ್ರೆ ಆಕ್ಟಿವಾ ಬೈಕ್ ನಲ್ಲಿ ದೀಪಕ್ ಅವರು ಬಂದಿರ್ತಾರೆ ಜುಪಿಟರ್ ಬೈಕ್ನಲ್ಲಿ ಪವನ್ ಕೂಡ ಬಂದಿರ್ತಾನೆ ಪ್ರದ್ಯೂಷ್ ಅವರಿಗೆ ಸೇರಿದ ಸ್ಕಾರ್ಪಿಯೋ ಕಾರು ಹಾಗೆ ವಿನಯ್ ಅವರಿಗೆ ಸೇರಿದ ದುಬಾರಿ ಬೆಲೆಯ ಜೀಪ್ ಒಂದನ್ನು ಕೂಡ ಈಗಾಗಲೇ ವಶಪಡಿಸಿಕೊಳ್ಳಲಾಗಿರುವಂಥದ್ದು ಇಷ್ಟು ವಾಹನಗಳ ಮೂಲ ಮಾಲೀಕರ ಮಾಹಿತಿಯನ್ನು ನೀಡುವಂತೆ ಈಗಾಗಲೇ ಪತ್ರವನ್ನು ಕೂಡ ಬರೆದಿದ್ದಾರೆ ಅದರಲ್ಲಿ ಸಾಕಷ್ಟು ಜನರ ಒಂದು ಮಾಹಿತಿ ಸಿಕ್ಕಿದೆ ಇನ್ನುಳಿದಂತೆ ಕೆಲವರ ಮಾಹಿತಿ ಸಿಕ್ಕಿಲ್ಲ ಆ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪಡಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಇಟಿಒ ಕಾರ್ ಏನಿದೆ ಇದು ಅನು ಅನ್ನುವಂಥವರಿಗೆ ಸೇರಿದಂತೆ ಇಟಿಒ ಕಾರು ಅನ್ನುವಂಥದ್ದೆ ಅದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು ಅಂದ್ರೆ ಚಿತ್ರದುರ್ಗದಿಂದ ಏನು ರೇಣುಕಾ ಸ್ವಾಮಿಯನ್ನು ಇವರು ಕರೆದುಕೊಂಡು ಬಂದಿರ್ತಾರೆ ಆ ಒಂದು ಕಾರ್ ಏನಿದೆ ಅದು ಇದೇ ಕಾರು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇನ್ನೊಂದು ಕಡೆಯಲ್ಲಿ ಆತನ ಜೀಪ್ ಏನಿದೆ ಅಂದ್ರೆ ಶೆಡ್ಗೆ ಬಂದಿದ್ದಂತಹ ಜೀಪ್ ಏನಿದೆ ಅದನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಶವ ಸಾಕಿಸಿದಂತಹ ಸ್ಕಾರ್ಪಿಯೋ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಅಂದ್ರೆ ದರ್ಶನ್ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾವ ಯಾವ ವಾಹನಗಳನ್ನ ಬಳಕೆ ಮಾಡಿದ್ರಲ್ಲ ಅವೆಲ್ಲವನ್ನ ಕೂಡ ಈಗಾಗ್ಲೇ ವಶಕ್ಕೆ ಪಡೆಯಲಾಗಿದೆ ಅದೇ ರೀತಿಯಲ್ಲಿ ಆ ಒಂದು ಅದರ ಏನಿರ್ತಾರೆ ಅವರಿಗೆ ಒಂದು ಪತ್ರವನ್ನು ಕೂಡ ಅದರ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಿ ಹಾಗೆ ಅದರ ಮೂಲ ಮಾಲೀಕರು ಯಾರು ಅದರ ಬಗ್ಗೆ ಕೂಡ ಈಗಾಗಲೇ ಪ್ರಶ್ನೆಯನ್ನ ಕೇಳಿದ್ದಾರೆ ಕ್ಯಾಮೆರಾ ಪರ್ಸನ್ ನವೀನ್ ಜೊತೆ ಪ್ರಜ್ವಲ್ ನಿಟ್ಟೂರ್ ನ್ಯೂಸ್ ಫಸ್ಟ್ ಬೆಂಗಳೂರು